ನಮಸ್ಕಾರ. ನಾಗವರ್ಮರು ಇಬ್ಬರು ಇರಬಹುದು ಎಂಬ ಸಂದೇಹವಿರುವುದರಿಂದ 10ನೇ ಶತಮಾನದ ನಾಗವರ್ಮನನ್ನು 1ನೇ ನಾಗವರ್ಮನೆಂದು 12ನೇ ಶತಮಾನದ ನಾಗವರ್ಮನನ್ನು 2ನೇ ನಾಗವರ್ಮನೆಂದು ಕರೆಯುತ್ತೇವೆ. 1ನೇ ನಾಗವರ್ಮನಷ್ಟು 2ನೇ ನಾಗವರ್ಮನು ಪ್ರಸಿದ್ಧನಲ್ಲ. ಮತ್ತು 1ನೇ ನಾಗವರ್ಮನ ಪ್ರಸಿದ್ಧಿಗೆ ಕಾರಣ ಕರ್ನಾಟಕ ಕಾದಂಬರಿ ಕಾವ್ಯ. ನಾಗವರ್ಮರು ಅನೇಕರಿರುವುದರಿಂದ ಇದು ತೊಡಕಾಗಿದೆ. ನಾಗವರ್ಮರು ಎಷ್ಟು ಮಂದಿ ಎಂಬ ಪ್ರಬುದ್ಧ ಕರ್ನಾಟಕದ ಲೇಖನ ಆಗ ತುಂಬ ಚರ್ಚೆಯಾಗಿತ್ತು. ಇವನು 10ನೇ ಶತಮಾನದ ಸುತ್ತ ಸುದ್ದಿಯಲ್ಲಿದ್ದವನು. ಇವನು ಪಂಪ ಚಾವುಂಡರಾಯರಂತೆ ಯುದ್ಧವೀರನಿದ್ದಿರಬಹುದು. ಇವನು ವೆಂಗಿಮಂಡಲದ ವೆಂಗಿಪಳುವಿನ ಬ್ರಾಹ್ಮಣ ವಂಶದವನು. ಒಂದು ಲೌಕಿಕ, ಒಂದು ಧಾರ್ಮಿಕ ಎಂದು ಭಾವಿಸಲು ಇವನು ಜೈನನಲ್ಲವಾದ್ದರಿಂದ ಬಾಣಭಟ್ಟನ ಕಾದಂಬರಿ ಎಂಬ ಗದ್ಯಕಾವ್ಯದ ಅನುವಾದವನ್ನು ಒಂದು ಚಂಪೂ ಕಾವ್ಯವಾಗಿಯೂ, ಛಂದಸ್ಸಿಗೆ ಸಂಬಂಧಿಸಿದ ಒಂದು ಗ್ರಂಥವನ್ನು ಇನ್ನೊಂದು ಕಾವ್ಯವಾಗಿಯೂ ಪರಿಗಣಿಸಿದ್ದಾನೆ. ಬಾಣಭಟ್ಟನು 7ನೇ ಶತಮಾನದಲ್ಲಿದ್ದವನು. ಬಾಣಭಟ್ಟ ಮತ್ತು ಅವನ ಮಗ ಭೂಷಣ ಭಟ್ಟರು ಸೇರಿ ಬರೆದ ಕಾದಂಬರಿ ಎಂಬ ಗದ್ಯಕಾವ್ಯವು ಸಂಧಿ ಸಮಾಸಗಳಿಂದ ಇಡಿಕಿರಿದ ಕ್ಲಿಷ್ಟ ಸಂಸ್ಕೃತ ಕಾವ್ಯ. ಇದರ ಜೊತೆಗೆ ಕಥೆಯಲ್ಲಿರುವ ಜನ್ಮಾಂತರದ ತೊಡಕು ಬೇರೆ. ಪಾಶ್ಚಾತ್ಯ ವಿಮರ್ಶಕರು ಇದನ್ನು ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲದ ದಟ್ಟವಾದ ಅರಣ್ಯಕ್ಕೆ ಹೋಲಿಸಿದ್ದಾರೆ. ಗದ್ಯಂ ಕವೀನಾಂ ನಿಕಷಂ ವದಂತಿ ಎಂಬ ಮಾತು ಕೂಡ ಬಾಣಭಟ್ಟನು ಕಾದಂಬರಿ ಬರೆದ ಮೇಲೆ ಗಾದೆ ಮಾತಿನಂತೆ ಚಾಲ್ತಿಗೆ ಬಂದಿರಬೇಕು ಎಂಬ ಅಭಿಪ್ರಾಯವಿದೆ. ಬಾಣೋಚ್ಚಿಷ್ಟಂ ಜಗತ್ ಸರ್ವಂ ಎಂಬ ಮಾತು ಇದೆ. ಇದು ವ್ಯಾಸರಿಗೆ ಸಂಬಂಧಪಟ್ಟ ಮಾತು, ಅದನ್ನು ಬಾಣಭಟ್ಟನಿಗೂ ಅನ್ವಯಿಸಿದ್ದಾರೆ. ಇಂತಹ ಕಾವ್ಯವನ್ನು ಹಳಗನ್ನಡಕ್ಕೆ ಚಂಪೂ ಛಂದಸ್ಸಿಗೆ ಅನುವಾದಿಸಬೇಕು ಎಂಬ ಕಲ್ಪನೆಯು ನಾಗವರ್ಮನಿಗೆ ಬಂದುದರಿಂದ ಕನ್ನಡಕ್ಕೆ ಒಂದು ಸುಂದರವಾದ ಕಾವ್ಯವು ದೊರೆತಂತಾಯಿತು. ಇದು ಸಂಸ್ಕೃತದಿಂದ ಕನ್ನಡಕ್ಕೆ ಆದ ಮೊದಲ ಅನುವಾದ. ಕರ್ನಾಟಕ ಕುಮಾರ ಸಂಭವ ಎಂಬ ಅಸಗನ ಕಾವ್ಯವು ಸಿಕ್ಕಿಲ್ಲ. ಶೂದ್ರಕನೆಂಬ ರಾಜನ ಆಸ್ಥಾನದಲ್ಲಿ ಸಭೆ ನಡೆಯುತ್ತಿರುವಾಗ ಲಕ್ಷ್ಮಿ ಎಂಬ ಚಂಡಾಲಕನ್ಯೆಯು ಪಂಜರದಲ್ಲಿರುವ ಗಿಣಿಯೊಂದನ್ನು ತರುತ್ತಾಳೆ. ಕತೆ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅದರ ಮಾತನಾಡುವ ಜಾಣ್ಮೆಗೆ ಮರುಳಾದ ರಾಜನು ಅದನ್ನು ತನ್ನ ಅಂತಃಪುರಕ್ಕೆ ಕೊಂಡೊಯ್ದು ಅದರ ಕಥೆಯನ್ನು ಕೇಳುತ್ತಾನೆ. ಆಗ ಅದು ತನ್ನ ಕಥೆಯನ್ನು ಹೀಗೆ ಹೇಳುತ್ತದೆ. ಇದು ಮೊದಲನೇ ಕತೆ. ವಿಂಧ್ಯಾಟವಿಯ ಒಂದು ದೊಡ್ಡ ಬೂರುಗದ ಮರದಲ್ಲಿ ತಾಯಿಯನ್ನು ಕಳೆದುಕೊಂಡು ತಂದೆಯೊಂದಿಗೆ ವಾಸವಿದ್ದ ಗಿಳಿಮರಿಯ ಕಾಡಿಗೆ ಬೇಡನೊಬ್ಬ ಬರುತ್ತಾನೆ. ಎಲ್ಲ ಗಿಳಿಗಳ ಗೋಣು ಮುರಿದು ಮರಿಯನ್ನು ರೆಕ್ಕೆಯಲ್ಲಿ ಬಚ್ಚಿಟ್ಟ ಇದರ ತಂದೆಯ ಗೋಣನ್ನು ಮುರಿದು ಕೆಳಕ್ಕೆ ಎಸೆಯುವಾಗ ಗಾಳಿಯ ರಭಸಕ್ಕೆ ಇದು ತೂರಿಕೊಂಡು ಹೋಗಿ ದೂರದಲ್ಲಿ ಬೀಳುತ್ತದೆ. ಹಾರೀತನೆಂಬ ಮುನಿಯು ಇದನ್ನು ಕಂಡು ಮರುಗಿ ತಂದೆಯ ಆಶ್ರಮಕ್ಕೆ ಒಯ್ಯುತ್ತಾನೆ. ಆ ಮುನಿಯು ಇದನ್ನು ಕಂಡು ಮರುಗಿ ಇದರ ಹಿಂದಿನ ಕಥೆಯನ್ನು ಹೇಳುತ್ತಾನೆ. ಆ ಕತೆ ಹೀಗಿದೆ. ಇದು 2ನೇ ಕತೆ. ಅಯೋಧ್ಯೆಯ ರಾಜ ತಾರಾಪೀಡನ ಮಗ ಚಂದ್ರಾಪೀಡ. ಈ ಚಂದ್ರಾಪೀಡನನ್ನು ಚಂದ್ರ ಎಂಬ ಶಿಲಾಹಾರ ವಂಶದ 3ನೇ ಶಾಖೆಯವನು, ಕೊಲ್ಲಾಪುರ ಕರಹಾಟಗಳನ್ನು ಆಳುತ್ತಿದ್ದವನು. ಇವನು ಭೋಜನ ಸಮಕಾಲೀನ ಎಂಬ ವಾದವನ್ನು ಕೂಡ ಮಾಡಲಾಗಿದೆ. ತಾರಾಪೀಡನ ಮಗ ಚಂದ್ರಾಪೀಡ, ಮಂತ್ರಿ ಶುಕನಾಸನ ಮಗ ವೈಶಂಪಾಯನ. ಚಂದ್ರಾಪೀಡನು ಜೈತ್ರಯಾತ್ರೆಗೆಂದು ಇಂದ್ರಾಯುಧ ಎಂಬ ಕುದುರೆಯನ್ನೇರಿ ಹೊರಟು ದಾರಿ ತಪ್ಪಿ ಒಬ್ಬಂಟಿಯಾಗಿ ಅಚ್ಚೋದ ಸರೋವರದ ಬಳಿ ಶಿವಾಲಯದಲ್ಲಿ ವೀಣೆ ನುಡಿಸುತ್ತಿದ್ದ ಮಹಾಶ್ವೇತೆಯ ಬಳಿ ಬರುತ್ತಾನೆ. ಇಲ್ಲಿಯೂ ಕೂಡ ಮಹಾಶ್ವೇತೆಯ ವರ್ಣನೆ, ಅನೇಕ ಸುಂದರವಾದ ಪದ್ಯಗಳು ಇವೆ. ಅತಿಥಿ ಸತ್ಕಾರ ಮಾಡಿ ತನ್ನ ದುಃಖದ ಕಥೆಯನ್ನು ಅವಳು ಹೇಳಿಕೊಳ್ಳುತ್ತಾಳೆ. ಅವಳು ಅಳ್ತಾ ಇರ್ತಾಳೆ, ನೀವು ಯಾರು ಯಾಕೆ ಈ ವಯಸ್ಸಿನಲ್ಲಿ ಈ ಥರ ತಪಸ್ಸು ಮಾಡ್ತಾ ಕುಳಿತಿದ್ದೀರಾ, ಈ ವಯಸ್ಸಿನಲ್ಲಿ ಯಾಕೆ ಅಂದಾಗ, ಇಂಥಪ್ಪವರು ಅಳುವಂದ ಅದ್ಭುತಮ್ ಅನ್ನುವ ಮಾತು ಭಾಳ ಪ್ರಸಿದ್ಧವಾದದ್ದು ನಾಗವರ್ಮಂದು. ಇಂಥವ್ರು ಅಳೋದು ಕೂಡ ಚೆನ್ನ ಅಂತ ನಾನು. ಆಗ ಅವಳನ್ನು ಯಾಕೆ ಈ ಥರ ತಪಸ್ಸು ಮಾಡ್ತಾ ಕೂತಿದ್ದೀರಾ ಇಲ್ಲಿ ಪೂಜೆ ಮಾಡ್ತಾ ಅಂದಾಗ ಅವಳು ತನ್ನ ಕಥೆನ ಹೇಳ್ಕೊಳ್ತಾಳಲ್ಲ, ಆ ಕತೆ ಹೀಗಿದೆ. 3ನೇ ಕತೆ. ಗಂಧರ್ವ ರಾಜಕುಮಾರಿ ಕಾದಂಬರಿ, ಅವಳ ಗೆಳತಿ ವಿದ್ಯಾಧರ ಕುಮಾರಿ ಮಹಾಶ್ವೇತೆ. ಒಂದು ದಿನ ತನ್ನ ತಾಯಿ ಮತ್ತು ಸಖಿಯರೊಂದಿಗೆ, ಇದು ಮಹಾಶ್ವೇತೆ ಕತೆ, ಮಹಾಶ್ವೇತೆ ಹೇಳ್ತಿರೋದು, ಇದು ಮಹಾಶ್ವೇತೆ ಹೋಗ್ತಾ ಇರೋದು ಸರೋವರಕ್ಕೆ. ಒಂದು ದಿನ ತನ್ನ ತಾಯಿ ಮತ್ತು ಸಖಿಯರೊಂದಿಗೆ ಸ್ನಾನ ಮಾಡಲು ಬಂದಾಗ ಎದುರಾಗಿ ಬಂದ ಪುಂಡರೀಕನನ್ನು ಕಂಡು ಮನಸೋಲುತ್ತಾಳೆ. ಅವನೂ ಇವಳಿಗೆ ಮನಸೋಲುತ್ತಾನೆ.
ಅವನ ಜೊತೆ ಇದ್ದ ಗೆಳೆಯ ಕಪಿಂಚಲನು ಎಚ್ಚರಿಸಲು ಇಲ್ಲಿ ಬರೆಯೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಸಾಹಿತ್ಯ ಚರಿತ್ರೆ. ಆದ್ದರಿಂದ ನಾನು ಕಡಿಮೆ ಬರೆದೀನಿ. ಭಾಳ ಸೊಗಸಾದ ಪದ್ಯಗಳು ಹೇಳದೆ ಬಿಡೋದಕ್ಕೆ ಮನಸ್ಸು ಬರೋದಿಲ್ಲ. ಒಬ್ಬರನ್ನೊಬ್ಬರು ನೋಡ್ತಾ ಇರುವಾಗ ಕಪಿಂಚಲ ಎಚ್ಚರಿಸಿದಾಗ ಅವನು ಎಚ್ಚೆತ್ಕೊಂಡು ಅವಳು ಎಚ್ಚೆತ್ಕೊಳ್ತಾಳೆ. ಅವಳು ಕೇಳ್ತಾಳೆ, ನಿನ್ನ ಕಿವಿಯಲ್ಲಿರುವಂತಹ ಹೂಗೊಂಚಲು ಯಾವ ಹೂವಿನಿಂದ ಮಾಡಿದ್ದು ಅಂತ. ಅದಕ್ಕೆ ಅವನು ಪುಂಡರೀಕ, ಓ ಎಳಸುತ್ತಿರದಪ್ಪೆ ಪುಷ್ಪ ಮುಂಜರಿಗೆ ಕೊಳ್ ಈ ಸುತ್ತಿದೇಕೆ, ಓ ಈ ಹೂವಿನ ಗೊಂಚಲು ಬೇಕಾ ನಿನಗೆ, ತಗೋ ನೀನು, ಅದಕ್ಕೆ ಯಾಕೆ ಇಷ್ಟೊಂದು ಸುತ್ತಿ ಸುತ್ತಿ ಮಾತಾಡ್ತೀಯ ಅಂದ್ಬಿಟ್ಟು ಅವಳು ಕಿವಿಗೆ ಅದನ್ನು ತೋರ್ಸೋಕೆ ಹೋದಾಗ ಅವಳು ಕೆನ್ನೆ ತಾಕ್ಬಿಡುತ್ತೆ ಅವನ ಕೈಗೆ, ಕೈ ನಡುಗ್ಬಿಡುತ್ತೆ, ಅವನ ಕೈನಲ್ಲಿದ್ದ ಜಪ ಸರ ಕೆಳಕ್ಕೆ ಬಿದ್ದೋಗ್ಬಿಡುತ್ತೆ. ಅದನ್ನು ನೆಲದ ಮೇಲೆ ಬೀಳೋಕೆ ಮೊದಲೇ ಎರಡೂ ಕೈಗಳಿಂದ ಅವಳು ಅದನ್ನು ಹಿಡ್ಕೊಂಡು ತನ್ನ ಕೊರಳಗೆ ಹಾಕ್ಕೊಂಡು ಹೊರಟು ಹೋಗ್ತಾ ಇರ್ತಾಳೆ. ಆಗ ಇವನು ಗೆಳೆಯ ಎಚ್ಚರಿಸಿದಾಗ ಪುಂಡರೀಕ ಹೇಳ್ತಾನೆ, ಕುಡು ಚಪ್ಪಳೆ ಚಪದ ಮಣಿಯಂ ಕುಡದೆ ಮುಂದಿನ್ನೊಂದು ಅಡಿಯನ ಪೊಡಂ ಹೋಗದಿರ್ ಅಂತಂದಾಗ ಅವಳು ಕೊರಳು ಹಾಕ್ಕೊಂಡಿದ್ದ ರುದ್ರಾಕ್ಷಿ ಮಾಲೆ ಅಂತ ತಿಳ್ಕೊಂಡು ತನ್ನ ಮುತ್ತಿನ ಹಾರವನ್ನು ತೆಗೆದು ಇವನು ಕೈಕೊಳ್ತಾಳೆ. ನೋಡು ಇವನು ಅದು ಗೊತ್ತಾಗದೆ ತಪ್ಪಕ್ಕೆ ಹಾಕ್ಕೊಂಡು ಹೋಗ್ತಾನೆ ಅಂತ. ಭಾಳ ಸೊಗಸಾದ ವರ್ಣನೆಯ ಪದ್ಯಗಳು. ಗೆಳೆಯ ಕಪಿಂಜಲನ್ನು ಎಚ್ಚರಿಸಲು ಅವರಿಬ್ಬರು ಹೊರಟು ಹೋಗುತ್ತಾರೆ. ಆದರೆ ಮನೆ ಸೇರಿದ ಮಹಾಶ್ವೇತಿಗೆ ವಿರಹ ವೇದನೆ ತೊಡಗುತ್ತದೆ. ಇಲ್ಲಿಯೂ ಕೂಡ ಎಷ್ಟು ಸೊಗಸಾಗಿದೆ ಪದ್ಯಗಳಂದರೆ, ನಾನು ಫಸ್ಟ್ ಇಯರ್ ಬಿ ಎನಲ್ಲಿದ್ದಾಗ ಶ್ರೀನಿವಾಸನ್ ಮೇಷ್ಟ್ರು ಮಾಡಿದ್ದು ಇದನ್ನು. ಆಮೇಲೆ ಅನೇಕ ಸಲ ಮೊದಲನೇ ಬಿ ಎ ತರಗತಿಗೆ ನಾನು ಪಾಠ ಮಾಡಿದ್ದೇನೆ ಇದನ್ನು. ಮನೆಗೆ ಬಂದೇನೋ ಬಾರೇನೋ, ಇದು ದಿವಮೋ ರಾತ್ರಿಯೋ, ಗೆಳತಿಯೋ ಕೂಡಿರ್ದೇನೋ ಕೂಡದಿರದೇನೋ, ಒಂದೂ ಗೊತ್ತಾಗ್ತಾ ಇಲ್ಲ ಮಹಾಶ್ವೇತೆಗೆ ಅಂತ ಪದ್ಯ. ಮಹಾಶ್ವೇತೆಗೆ ವಿರಹ ವೇದನೆ ತೊಡಗುತ್ತದೆ. ಈ ವೇಳೆಗೆ ಕಪ್ಪಿಂಚಲನು ತನ್ನ ಗೆಳೆಯನ ಸ್ಥಿತಿಯನ್ನು ತೋಡಿಕೊಳ್ಳಲು ಬಂದು ಮಹಾಶ್ವೇತೆಯನ್ನು ಕರೆದೊಯ್ಯುತ್ತಾನೆ. ಆ ವೇಳೆಗೆ ಪುಂಡರೀಕ ಸತ್ತಿರುತ್ತಾನೆ. ಅಂದರೆ ಇವಳು ಅಲ್ಲಿ ಹೋಗಿ ತಲುಪದ್ರೊಳಗೆ ಚಂದ್ರಲೋಕದಿಂದ ಬಂದ ಪುರುಷನೊಬ್ಬ ಪುಂಡರೀಕನ ದೇಹವನ್ನು ಕೊಂಡೊಯ್ಯುತ್ತಾನೆ. ಕಪ್ಪಿಂಚಲನು ಅವನೊಂದಿಗೆ ಹೊರಟು ಹೋಗುತ್ತಾನೆ. ದುಃಖ ಭರಿಸಲಾಗದೆ ಮತ್ತೆ ಪುನರ್ಮಿಲನವಾಗುವುದು ಎಂಬ ಆ ಪುರುಷನ ಮಾತನ್ನು ನಂಬಿ ಮಹಾಶ್ವೇತಿಯು ಶಿವಪೂಜೆ ಮಾಡುತ್ತಾ ಇಲ್ಲಿ ಕಾಯುತ್ತಿದ್ದಾಳೆ. ಇದು ಕತೆ ಅವಳು ಹೇಳಿದ್ದು. ಈ ವಿಷಯ ತಿಳಿದ ಕಾದಂಬರಿ ಗೆಳತಿಯೊಂದಿಗೆ ತಾನೂ ಬ್ರಹ್ಮಚಾರಿಣಿಯಾಗಿ ಉಳಿಯುವೆನೆಂದು ಮದುವೆಯಾಗುವುದಿಲ್ಲವೆಂದು ತೀರ್ಮಾನಿಸಿದ್ದಾಳೆ. ಈ ನಿರ್ಧಾರದಿಂದ ಅವಳನ್ನು ಸಡಿಲಿಸುವುದಕ್ಕಾಗಿ ತನ್ನೊಂದಿಗೆ ಬರುವಂತೆ ಮಹಾಶ್ವೇತಿಯು ಚಂದ್ರಾಪಿಡನನ್ನು ಆಹ್ವಾನಿಸುತ್ತಾಳೆ. ಅವರಿಬ್ಬರು ಕಾದಂಬರಿಯ ಬಳಿಗೆ ಹೋಗುತ್ತಾರೆ. ಚಂದ್ರಾಪಿಡನನ್ನು ಕಂಡ ಕೂಡಲೇ ಕಾದಂಬರಿಯು ಮೋಹಿಸುತ್ತಾಳೆ. ಇಲ್ಲಿಯೂ ಕೂಡ ಎಷ್ಟು ಸೊಗಸಾದ ಪದ್ಯಗಳಿವೆ. ವರ್ಣನೆ ಪದ್ಯಗಳಂದರೆ ಬಂದವ್ರಿಗೆಲ್ಲ ವಿಳ್ಯದೆಲೆ ಕೊಡೋದು ಪದ್ಧತಿ ಅದಕ್ಕೆ ಅಂತೆ ಆ ಕಾಲದ ಅದಕ್ಕೆ ಅವಳು ಕಾದಂಬರಿ ವಿಳ್ಯದೆಲೆನ ಕೊಡೋದಕ್ಕೆ ಚಂದ್ರಾಪಿಡನಿಗೆ ವಿಳ್ಯದೆಲೆ ಹಿಡ್ಕೊಂಡು ಹೀಗೆ ಅಂದಾಗ ಆ ವಿಳ್ಯದೆಲೆನ ನಾನು ಕೊಡಬೇಕಂತ ಅವಳ ಮುಂಗೈ ಮಣಿಕಟ್ಟು ಅವಳ ಬೆರಳುಗಳು ಬೆರಳಲ್ಲಿರೋ ಉಗುರುಗಳು ನಾ ಮುಂದೆ ಅಂತ ಸ್ಪರ್ಧೆ ಮಾಡ್ತಿದ್ವು ಅಂತ ಬರೀತಾನೆ ಕವಿ. ಅವರಿಬ್ಬರು ಕಾದಂಬರಿಯ ಬಳಿಗೆ ಹೋಗುತ್ತಾರೆ. ಚಂದ್ರಾಪೀಡನನ್ನು ಕಂಡ ಕೂಡಲೇ ಕಾದಂಬರಿಯು ಮೋಹಿಸುತ್ತಾಳೆ. ಈ ವೇಳೆಗೆ ಚಂದ್ರಾಪೀಡನನ್ನು ಹುಡುಕಿ ಬಂದ ವೈಶಂಪಾಯನನು ಮಹಾಶ್ವೇತಿಯನ್ನು ಕಂಡು ಹಿಂದಿನ ಜನ್ಮದಲ್ಲಿ ಪುಂಡರೀಕನಾಗಿದ್ದ ಕಾರಣದಿಂದ ಇವನು ಮೋಹಿಸುತ್ತಾನೆ. ಮಹಾಶ್ವೇತೆ ಕೋಪಗೊಂಡು ಅವನಿಗೆ ಗಿಳಿಯಾಗು ಎಂದು ಶಪಿಸುತ್ತಾಳೆ. ಅದರಿಂದ ಇದು ವೈಶಂಪಾಯನ ಗಿಳಿ. ಗೆಳೆಯನಿಗಾದ ಸ್ಥಿತಿಯನ್ನು ಕಂಡು ಚಂದ್ರಾಪೀಡನು ಸಾಯುತ್ತಾನೆ. ಇದನ್ನು ಕಂಡು ಸಮಾನ ದುಃಖಿಗಳಾದ ಮಹಾಶ್ವೇತೆ ಕಾದಂಬರಿಯರು ಮತ್ತೆ ತಪಸ್ಸಿಗೆ ಕೋರುತ್ತಾರೆ. ಅವರ ದುಃಖ ಕಳೆದು ಪುನರ್ಮಿಲನವಾಗುವ ಕಾಲ ಬಂದಿರುವುದರಿಂದ ಶೂದ್ರಕನಾಗಿ ಹುಟ್ಟಿರುವ ಚಂದ್ರಾಪೀಡ ಮತ್ತು ಶೂದ್ರಕನ ಮುಂದೆ ಇರುವ ಗಿಳಿಯಾಗಿರುವ ವೈಶಂಪಾಯನರು ಚಂದ್ರಲೋಕದಲ್ಲಿ ಕಾಪಾಡಲ್ಪಟ್ಟಿರುವ ತಮ್ಮ ದೇಹಗಳನ್ನು ಧರಿಸಿ ಕಾದಂಬರಿ ಮತ್ತು ಮಹಾಶ್ವೇತೆಯರನ್ನು ಸೇರುತ್ತಾರೆ. ಇವರಿಗೆ ಜನ್ಮಾಂತರಗಳ ಅಂತರ, ವಯಸ್ಸಿನ ಅಂತರ ಏನೂ ಇಲ್ಲ, ಯಾಕೆಂದರೆ ಇವರೆಲ್ಲ ಗಂಧರ್ವರು ಮತ್ತು ವಿದ್ಯಾಧರರು. ಈ ಕೊನೆಯ ಭಾಗವು ಕವಿಯು ನೇರವಾಗಿ ಹೇಳುವ ಕಥೆಯಾಗಿದೆ. ಇದಿಷ್ಟು ಕಾದಂಬರಿ ಕಾವ್ಯದ ಬಗೆಗೆ ಆಯಿತು. ಅವನಿಗೆ ಎಷ್ಟು ಸೊಗಸಾಗಿ ವರ್ಣನೆ ಬರುತ್ತೆ ಅನ್ನೋದಕ್ಕೆ ಆ ಕಾಲದ ಕವಿಗಳ ಮನೋಧರ್ಮ ತಿಳಿ. ಇಂದ್ರಾಯುಧ ಅನ್ನೋ ಕುದುರೆ ಹುಲ್ ಮೇಯ್ತಿತ್ತು ಅಂತ ಹೆಬ್ಬಂತಲ್ಲ ಆಗಲೇ ವರ್ಣನೆ. ಪಚ್ಚಪಸಿಯ ಅಚ್ಚಗರುಂಕೆ ಅಂತ ಒಂದು ಸಲ ಬಳಸ್ತಾನೆ ಒಂದು ಪದ್ಯದಲ್ಲಿ. ಇದಕ್ಕಿದಾಗೆ ಅವನಿಗೆ ಆತಂಕ ಶುರು. ಇಷ್ಟು ಅಚ್ಚ ಕನ್ನಡ ಬಳಸ್ಬಿಟ್ರೆ ನಾನು ಸಂಸ್ಕೃತ ಬರೋದಿಲ್ಲ ಅಂತ ತಿಳ್ಕೊಂಬಿಟ್ರೆ ಓದೋರು, ಈಗಿದೆಯಲ್ಲ ಕಾಂಪ್ಲೆಕ್ಸ್ ಇಂಗ್ಲೀಷ್ ಬರೋದಿಲ್ಲ ಅಂತ ತಿಳ್ಕೊಂಬಿಟ್ರೆ ಅನ್ನೋದು ಕೀಳರಿಮೆ ಅದಿತ್ತು ಆಗ ಸಂಸ್ಕೃತದ ಬಗೆಗೆ. ಸೊ ಮುಂದಿನ ಪದ್ಯದಲ್ಲೇ ಷಾಡ್ಬಲ ತೃಣತತಿ ಅನ್ನೋ ಪದ ಬಳಸ್ತಾನೆ. ಅರ್ಥ ಹಸಿರು ಹುಲ್ಲು ಅಂತಾನೆ. ಹೀಗಿತ್ತು ನಮ್ಮ ಕವಿಗಳ ವ್ಯಾಮೋಹ. ನಾಗವರ್ಣ ಚಂಪು ಸೊಗಸಾಗಿದೆ. ವರ್ಣನೆಯ ಪದ್ಯಗಳು ತುಂಬ ಸೊಗಸಾಗಿವೆ. ಉಭಯ ಭಾಷೆಗಳ ಗಾಢ ಪ್ರಭುತ್ವದೊಂದಿಗೆ ಇದನ್ನು ಎರಡೂ ಭಾಷೆ ನನಗೆ ಗೊತ್ತು ಅಂತ ತೋರಿಸ್ಕೋಬೇಕು ಅಂತ. ರಸದೃಷ್ಟಿ ಔಚಿತ್ಯ ಪರಿಜ್ಞಾನಗಳು ಅವನಿಗಿವೆ ಎಂದು, ಇದು ಅನುವಾದವಲ್ಲ ಅನುಸೃಷ್ಟಿ ಎಂದು ರಂಶ್ರೀ ಮುಗಳಿ ಹೇಳುತ್ತಾರೆ.
ಛಂದೋಂಬುದಿ ಇವನ ಇನ್ನೊಂದು ಕಾವ್ಯ. ಛಂದೋಂಬುದಿಯು ಕನ್ನಡದ ಮೊದಲ ಛಂದಸ್ ಶಾಸ್ತ್ರ ಗ್ರಂಥ. ತಮಿಳಿನ ಅಲಭ್ಯವಾಗಿರುವ ಗುಣಗಾಂಕಿಯಂ ನಂತರದ್ದು ಇದು. ಮೊದಲು ಇದೇ ಛಂದೋಂಬುದಿ ಎಂಬ ಭಾವನೆ ಇತ್ತು, ನಂತರ ಇದು ಬೇರೆ ಎಂದು ಭಾವಿಸಲಾಯಿತು. ಗುಣಗಾಂಕಿಯಮ್ಮೆ ಛಂದೋಂಬುದಿ ಅಂತ ತಿಳ್ಕೊಂಡಿದ್ರು, ಆಮೇಲೆ ಅದು ಬೇರೆ ಇದು ಬೇರೆ. ಕವಿರಾಜ ಮಾರ್ಗದಲ್ಲಿ ಬರುವ ಛಂದಸ್ಸಿನ ಪರವಾದ ವಿಷಯಗಳನ್ನು ಗಮನಿಸಿದರೆ ನಾಗವರ್ಮನಿಗಿಂತ ಮುಂಚೆ ಛಂದಸ್ಸಿನ ಗ್ರಂಥಗಳು ಇದ್ದಿರಬೇಕು. ಛಂದೋಂಬುದಿಯಲ್ಲಿ ಕರ್ನಾಟಕ ವಿಷಯ ಜಾತಿ ಎಂಬ ಪ್ರತ್ಯೇಕ ವಿಭಾಗವನ್ನು ನಾಗವರ್ಮನು ಕೊಟ್ಟಿದ್ದಾನೆ. ಇವನೂ ತನ್ನ ಪೂರ್ವಜರನ್ನು ಅನುಸರಿಸಿರುವ ಸಾಧ್ಯತೆ ಇದೆ. 11ನೇ ಶತಮಾನದ ಜಯಕೀರ್ತಿಯ ಛಂದೋನುಶಾಸನವೂ ಇಂಥ ಪೂರ್ವಜರನ್ನು ಸೂಚಿಸುತ್ತದೆ. ಹಾಗಾಗಿ ಇದು ಉಪಲಬ್ಧವಾದ ಮೊದಲನೆಯ ಛಂದೋ ಗ್ರಂಥ. ಶಾಸ್ತ್ರ ಗ್ರಂಥವನ್ನು ಕಾವ್ಯವಾಗಿಸುವ ಉದ್ದೇಶದಿಂದ ತನ್ನ ಪತ್ನಿಗೆ ಬೋಧಿಸಿದಂತಿದೆ ಇದು. ಪುರಾಣಗಳಲ್ಲಿ ಶಿವನು ಪಾರ್ವತಿಗೆ ಹೇಳಿದನು ಎಂಬರ್ಥದ ಮಾತನ್ನು ನೆನಪಿಸುತ್ತದೆ. ಬಹುಶಃ ತಮ್ಮ ಹೇಳಿಕೆಗಳನ್ನು ಅಧಿಕೃತಗೊಳಿಸಲು ಇಂಥ ತಂತ್ರಗಳನ್ನು ಕವಿಗಳು ಬಳಸಿರಬಹುದು. ಈಗಲೂ ಸಂಸ್ಕೃತದ ಶ್ಲೋಕಗಳನ್ನು, ಪ್ರಸಿದ್ಧ ಇಂಗ್ಲಿಷ್ ಲೇಖಕರ ವಾಕ್ಯಗಳನ್ನು, ಗಾದೆ ಮಾತುಗಳನ್ನು ಉದ್ಧರಿಸುವ ರೂಢಿ ಇದೆ. ತೀರಾ ಹೊಸಗನ್ನಡಕ್ಕೆ ಹತ್ತಿರವಿದ್ದ ಮುದ್ದಣನು ತನ್ನ ರಾಮಾಶ್ವಮೇಧದಲ್ಲಿ ಈ ತಂತ್ರವನ್ನು ಅನುಸರಿಸುತ್ತಾನೆ. ಅದೇ ಮುದ್ದಣ ಮನೋರಮ್ಯರ ಸಲ್ಲಾಪ. ಛಂದೋಂಬುದಿಯಲ್ಲಿ ಲಕ್ಷಣ ಪದ್ಯವೇ ಲಕ್ಷ್ಯವಾಗಿದೆ, ಅಂದರೆ ಉದಾಹರಣೆಯೂ ಕೂಡ ಆಗುತ್ತೆ. ಪಾಠದೋಷಗಳಿರುವುದರಿಂದ ಮತ್ತು ಹಿಂದೂ ಮುಂದಿನ ಗ್ರಂಥಗಳಿಲ್ಲದಿರುವುದರಿಂದ ಇದರ ಮೌಲ್ಯಮಾಪನ ಇದುವರೆಗೂ ಆಗಿಲ್ಲ. ಇಲ್ಲಿಗೆ 10ನೇ ಶತಮಾನದ ಪ್ರಮುಖ ಕೃತಿಗಳ ವಿವರ ಮುಗಿಯುತ್ತದೆ. ಇದನ್ನು ಸಾಹಿತ್ಯ ಚರಿತ್ರಕಾರರು ಪಂಪಯುಗವೆಂದು, ಸುವರ್ಣಯುಗವೆಂದು ಕರೆದಿದ್ದಾರೆ. ಈಗ ಈ ರೀತಿಯ ಮಾತುಗಳು ಸವಕಲಾಗಿವೆ. ಎಲ್ಲ ಕವಿಗಳು ಎಲ್ಲ ಕಾಲಕ್ಕೆ ಸೇರಿದವರು ಎಂದು ಕೀರಂ ಹೇಳಿದರೆ ಕನ್ನಡ ಸಾಹಿತ್ಯ ಚರಿತ್ರೆಯ ನಿಜವಾದ ಸುವರ್ಣಯುಗವೆಂದರೆ 20ನೇ ಶತಮಾನವೇ ಎಂದು GSS ಹೇಳುತ್ತಾರೆ. ಈ ಮಾತುಗಳಲ್ಲಿ ಅರ್ಥವಿದೆ ಅನಿಸುತ್ತದೆ. ಹೀಗೆ 20ನೇ ಶತಮಾನದ ಹೊಸ ಬೆಳಕಿನಲ್ಲಿ 10ನೇ ಶತಮಾನವನ್ನು ಸಾಹಿತ್ಯವನ್ನು ಮತ್ತೆ ಮತ್ತೆ ಅಳೆಯುವ ಅವಕಾಶದ ಬಾಗಿಲು ಯಾವಾಗಲೂ ತೆರೆದಿರುತ್ತದೆ. ಇಂಥ ಕೆಲಸ ನಡೆಯುತ್ತಿದೆ ಎಂಬುದಕ್ಕೆ ಪಂಪನನ್ನು ಕುರಿತು ಮತ್ತೆ ಮತ್ತೆ ನಡೆಯುವ ವಿಚಾರ ಸಂಕಿರಣಗಳು, ಹೊರಬರುವ ಕೃತಿಗಳು ಸಾಕ್ಷಿಯಾಗಿವೆ. ನಮಸ್ಕಾರ.